ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ವಿಶ್ವನಾಥ್ ಹೂಗಾರ್. ಇಡೀ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿರತಕ್ಕಂತಹ ತಾಲೂಕು ಕೇಂದ್ರಗಳಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ಕೂಡ ಒಂದು. ಇತ್ತೀಚೆಗೆ ದೇವದುರ್ಗ ತಾಲೂಕು ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಮತ್ತು ಹಗರಣಗಳಿಗೆ ತವರೂರು ಎನ್ನುವಂತಾಗಿದೆ. ಇನ್ನೇನು ಕೆಲವೇ ತಿಂಗಳುಗಳ ಕೆಳಗೆ ಇವತ್ತು ನರೇಗಾ ಯೋಜನೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ನರೇಗಾ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದು 32 ಜನ PDOಗಳು ಅಮಾನತಾದಂತಹ ಪ್ರಕರಣ ಮಾಸುವ ಮುನ್ನವೇ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ದೇವದುರ್ಗ ತಾಲೂಕಿನಲ್ಲಿ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಮತ್ತು ಗಾಣದಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹುತೇಕ ರೈತರಿಗೆ ಇವತ್ತು ಪ್ರಧಾನಮಂತ್ರಿಯ ಫಸಲ್ ಭೀಮಾ ಯೋಜನೆ ಏನಿದೆ ಆ ವಿಮಾ ಯೋಜನೆಯಲ್ಲಿ ಒಂದು 1 ಕೋಟಿ ರೂಪಾಯಿ ಅವ್ಯವಹಾರ ಅಂದರೆ ಭ್ರಷ್ಟಾಚಾರ ಬೆಳಕಿಗೆ ಬಂದಿದೆ. ಇವತ್ತು 62 ಜನರಿಗೆ ಇವತ್ತು 2021-22 ಸಾಲಿನಲ್ಲಿ ಇವತ್ತು ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಜಾಲಹಳ್ಳಿ ಪಟ್ಟಣದ ಅನೇಕ ರೈತರು ಇವತ್ತು ವಿಮಾ ಪಾವತಿಸಿದರೂ ಕೂಡ ಕೇವಲ 62 ಜನರಿಗೆ ಮಾತ್ರ ವಿಮೆಯ ಹಣ ಜಮಾ ಆಗ್ತದೆ. ಸರಿಸುಮಾರು 2 ಕೋಟಿಗೂ ಅಧಿಕ ಮೊತ್ತದ ಇವತ್ತು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಹಣ ಜಮೆಯಾಗಿದ್ದರೂ ಕೂಡ ಕೇವಲ 62 ಜನರಿಗೆ ಮಾತ್ರ 1 ಕೋಟಿ 21 ಲಕ್ಷ ರೂಪಾಯಿ ಹಣ ಬರ್ತದೆ. ಅದರಲ್ಲಿ ಇವತ್ತು ಅನೇಕ ಜನ ಸರಿಸುಮಾರು 40% ಜನರಿಗೆ ಇವತ್ತು ಅವರು ನಿಜವಾದ ರೈತರ ಅಲ್ಲದೇ ಇರತಕ್ಕಂಥವ್ರು ಅಂದರೆ ಭೂಮಿಯೇ ಇಲ್ಲದಂತಹ ರೈತರ ಅಕೌಂಟ್ಗಳಿಗೆ ಇವತ್ತು ಹಣ ಜಮೆಯಾಗಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಇವತ್ತು ಎಡೆ ಮಾಡಿಕೊಟ್ಟಿದೆ. 2021-22 ಸಾಲಿನಲ್ಲಿ ಇವತ್ತು ಫಸಲ್ ಭೀಮಾ ಯೋಜನೆಯಡಿಯಲ್ಲಿ 2022 ಫೆಬ್ರವರಿ 27ರಂದು ಒಂದು ಅರ್ಜಿಯನ್ನು ಕರೀತಾರೆ. ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ರೈತರು ಇವತ್ತು ತಮ್ಮ ಬೆಳೆ ಏನಾದರೂ ಕೈಕೊಟ್ಟಿದ್ರೆ ಇನ್ಸೂರೆನ್ಸನ್ನು ಮಾಡಿಸ್ಕೊಳ್ಳಿ ಎನ್ನುವಂತಹ ಒಂದು ಅರ್ಜಿಯನ್ನು ಕರೀತಾರೆ. ಆ ಅರ್ಜಿ ಅನ್ವಯ ಇವತ್ತು CSC ಕೇಂದ್ರದಲ್ಲಿ ರೈತರು ಸಾಕಷ್ಟು ಜನ ರೈತರು ಅರ್ಜಿ ಸಲ್ಲಿಸಿದ ಬಳಿಕ ಮರುದಿನವೇ ಇವತ್ತು ಬ್ಯಾಂಕ್ನಲ್ಲಿ ಹೋಗಿ ಚಾನಲ್ಗಳ ಮೂಲಕ ಹಣವನ್ನು ಕೂಡ ಕಟ್ಟು ಬರ್ತಾರೆ. ಆದರೆ 2022ರ ಮಾರ್ಚ್ 7ರಂದು ಇನ್ಸೂರೆನ್ಸ್ ಕಂಪನಿಯಿಂದ ಇಂತಹ ಅರ್ಜಿಗಳನ್ನು ಸ್ವೀಕಾರ ಮಾಡಿ ತದನಂತರ 2022ರ ಸೆಪ್ಟೆಂಬರ್ 10ರಂದು 62 ಜನರಿಗೆ ಇವತ್ತು ರೈತರಿಗೆ ಅಂತೇಳಿಬಿಟ್ಟು ಬೆಳೆಯ ವಿಮೆಯನ್ನು ಹಣವನ್ನು ಇವತ್ತು ಖಾತೆಗೆ ಹಾಕಲಾಗಿದೆ. ಹಾಗೆ ಖಾತೆಗೆ ಹಾಕಿರ್ತಕ್ಕಂಥ ಹಣ ಆ ರೀತಿ ಹಣವನ್ನು ಪಡೆದಿರತಕ್ಕಂತಹ ಬಹುತೇಕ ಜನ ಏನಿದ್ದಾರೆ ಅದರಲ್ಲಿ ಜಮೀನಿನ ಮಾಲೀಕರೇ ಬೇರೆಯಾಗಿದ್ದಾರೆ, ಅವರ ಆಧಾರ್ ಕಾರ್ಡ್ಗಳೇ ಬೇರೆಯಾಗಿದ್ದಾವೆ, ಬ್ಯಾಂಕ್ ಖಾತೆಗಳು ಬೇರೆಯಾಗಿದ್ದಾವೆ, ಮೊಬೈಲ್ ಸಂಖ್ಯೆಗಳು ಕೂಡ ಬೇರೆಯಾಗಿದ್ದಾವೆ. ಈ ರೀತಿಯಾಗಿ ಅದರ ಜೊತೆಗೆ ಇವತ್ತು ಪದೇ ಪದೇ ರೈತರಲ್ಲದವರ ಅಕೌಂಟ್ಗಳಿಗೆ ಇವತ್ತು ಆ ವಿಮೆಯ ಹಣ ಜಮಾ ಆಗ್ತಾ ಇರತಕ್ಕಂಥ ಪ್ರಕರಣ ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು. ಇದು ಪ್ರಕರಣ ನಡೆದು 2 ವರ್ಷಗಳ ಹಿಂದೆಯಾದರೂ ಕೂಡ ಈಗ ಯಾಕಪ್ಪ ಈ ಪ್ರಕರಣ ಬೆಳಕಿಗೆ ಬಂತು ಅಂತ ನೋಡೋದಾದರೆ ಇದೇ ಒಂದು ಪ್ರಕರಣದಲ್ಲಿ ಹಣವನ್ನು ಪಡೆದಿರತಕ್ಕಂಥ ಓರ್ವ ರೈತ ಇವತ್ತು ರೈತ ಅಂತ ಹೇಳ್ಕೊಳ್ತಕ್ಕಂಥ ಓರ್ವ ವ್ಯಕ್ತಿ ಗೌಪ್ಯ ವ್ಯಕ್ತಿಯಿಂದ ಈ ಒಂದು ಮಾಹಿತಿ ಬೆಳಕಿಗೆ ಬರ್ತದೆ. ಅದಾದ ಬಳಿಕ ವಾಸುದೇವ್ ನಾಯಕ್ ರಾಜ ವಾಸುದೇವ್ ನಾಯಕ್ ಎನ್ನುವಂತಹ ಒಬ್ಬ RTI ಕಾರ್ಯಕರ್ತರು ಇವತ್ತು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೃಷಿ ಇಲಾಖೆಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ಅರ್ಜಿಯಲ್ಲಿ ಈ ರೀತಿಯಾದಂತಹ ಒಂದು ಅಕ್ರಮ ನಡೆದಿರತಕ್ಕಂಥದ್ದು ಇವತ್ತು ಬೆಳಕಿಗೆ ಬಂದಿದೆ ಎನ್ನುವಂತಹ ಮಾಹಿತಿ ಇವತ್ತು ನ್ಯೂಸ್ 18ಗೆ ಲಭ್ಯವಾಗಿರತಕ್ಕಂಥದ್ದು. ಇದು ಬೆಳಕಿಗೆ ಬಂದು ಕಳೆದ 1 ತಿಂಗಳಾಯಿತು. ಆದರೆ ಲೋಕಸಭಾ ಚುನಾವಣೆಗಳು ರಾಜ್ಯದಲ್ಲಿ ನಡೆದಿರತಕ್ಕಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳಲಿಲ್ಲ. ಹಾಗಾಗಿ ಈಗ ಈ ಒಂದು ರೈತರು ಅನ್ಯಾಯಕ್ಕೊಳಗಾದಂಥ ರೈತರು ಅಂದರೆ ಬ್ಯಾಂಕ್ನಲ್ಲಿ ಚಲನ್ ತುಂಬಿ ಹಣವನ್ನು ತುಂಬಿರತಕ್ಕಂಥ ರೈತರು ಬೆಳೆ ಹಾಳಾಗಿ ಈ ಕಡೆ ಇನ್ಸೂರೆನ್ಸ್ಗೆ ಕಟ್ಟಿರ್ತಕ್ಕಂಥ ಹಣವನ್ನು ಕೂಡ ಕಳೆದುಕೊಂಡಂಥ ರೈತರು ಇವತ್ತು ಸಾಕಷ್ಟು ಜನ ರೈತರಿಗೆ ಅನ್ಯಾಯ ಆಗಿದೆ ಎನ್ನುವಂತಹ ಮಾಹಿತಿ ಯಾವಾಗ ಬಹಿರಂಗವಾಯಿತು ತದನಂತರದಲ್ಲಿ ಇವತ್ತು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಮತ್ತು ತಾಲೂಕಿನ ಕೃಷಿ ಅಧಿಕಾರಿಗಳಿಗೆ ರೈತರು ಕಂಪ್ಲೇಂಟನ್ನು ಕೊಡ್ತಾರೆ, ದೂರನ್ನು ಕೊಡ್ತಾರೆ. ತದನಂತರದಲ್ಲಿ ಈ ಕಂಪ್ಲೇಂಟನ್ನು ಆಲಿಸಿರ್ತಕ್ಕಂತಹ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಆರ್ ದೇವಿಕಾ ಏನಿದ್ದಾರೆ, ಜಿಲ್ಲೆಯ ಜಂಟಿ ನಿರ್ದೇಶಕರು, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಆ ರೀತಿಯಾಗಿ ರೈತರ ಒಂದು ಹೆಸರಿನಲ್ಲಿ ಇವತ್ತು ಕೊಟ್ಟಿ ದಾಖಲೆಗಳನ್ನು ನೀಡಿ ವಿಮಾ ಕಂಪನಿಯೊಟ್ಟಿಗೆ ಜೊತೆಗೂಡಿ ಇವತ್ತು ಏನು ಅಕ್ರಮವನ್ನು ಎಸಗಿದ್ದಾರೆ, ಈ ರೀತಿಯಾಗಿ 1 ಕೋಟಿ ರೂಪಾಯಿ ಹಣವನ್ನು ಕೊಳ್ಳೆ ಹೊಡೆದಿರತಕ್ಕಂತಹ ಪ್ರಮುಖರು ಇವತ್ತು ರಾಜಕೀಯ ನಾಯಕರಿದ್ದಾರೆ, ರಾಜಕೀಯ ಪ್ರಮುಖ ಪಕ್ಷಗಳ ಮುಖಂಡರುಗಳ ಜೊತೆ ಜೊತೆಗೆ ಕಾರ್ಯಕರ್ತರು ಕೂಡ ಇದ್ದಾರೆ ಎನ್ನುವಂತಹ ಮಾಹಿತಿ ಏನಿದೆ ಈ ಒಂದು ಪ್ರಕರಣದಲ್ಲಿ, ಇವರ ವಿರುದ್ಧ ಇವತ್ತು ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬೇಕು ಎನ್ನುವಂತಹ ಒಂದು ಆದೇಶವನ್ನು, ಮೌಖಿಕ ಆದೇಶವನ್ನು ಆರ್ ದೇವಿಕಾ ಅವರು ತಾಲೂಕು ಕೃಷಿ ಅಧಿಕಾರಿಗಳಿಗೆ ಮಾಡ್ತಾರೆ. ಆದರೆ ಅದು ಯಾಕೋ ಗೊತ್ತಿಲ್ಲ, ಇದುವರೆಗೂ ಕೂಡ ಸರಿಯಾದ ದಾಖಲೆಗಳನ್ನು ಅಂದರೆ ನೀವೇನು ಆರೋಪ ಮಾಡ್ತಾ ಇದ್ದೀರಿ, ನೀವೇನು ದೂರನ್ನು ನೀಡ್ತಾ ಇದ್ದೀರಿ, ಈ ದೂರಿಗೆ ಸಂಬಂಧಿಸಿದಂತೆ ಸರಿಯಾದಂತಹ ದಾಖಲೆಗಳನ್ನು ನೀವು ನೀಡಿಲ್ಲ ಎನ್ನುವಂತಹ ಸಬೂಬನ್ನು ಹೇಳಿಕೊಂಡು ಇವತ್ತು ಆ ಠಾಣೆಗಳಲ್ಲಿ ಇವತ್ತು ಪ್ರಕರಣವನ್ನು ದಾಖಲಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು. ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿ
ಪರಿಗಣಿಸಿರತಕ್ಕಂಥ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂತಹ ನಿಖಿಲ್ ಬಿ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ವಿಸ್ತೃತವಾದಂತಹ ಮಾಹಿತಿಯನ್ನು ಕಲೆ ಹಾಕಿ ಈ ಒಂದು ದೂರುದಾರರಿಂದ ಅಂದರೆ RTI ಅರ್ಜಿ ಹಾಕಿ ಏನು ಮಾಹಿತಿಯನ್ನು ಹೊರತೆಗೆದಿದ್ರು ಆ ಒಂದು ದೂರುದಾರನ ಸಂಪರ್ಕ ಮಾಡಿ ಅವರಿಂದ ಒಂದು ಮೌಖಿಕ ಒಂದು ಬೈಟನ್ನು ತೆಗೆದುಕೊಂಡು ಈ ಒಂದು ಪ್ರಕರಣವನ್ನು ಜಂಟಿ ನಿರ್ದೇಶಕರ ಗಮನಕ್ಕೆ ತೆಗೆದುಕೊಂಡು ಏನು ಕ್ರಮ ತೆಗೆದುಕೊಂಡಿದ್ದೀರಿ ಎನ್ನುವಂತಹ ಪ್ರಶ್ನೆಯನ್ನು ಮುಂದಿಟ್ಟಂತಹ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರತಕ್ಕಂಥ ನಿಖಿಲ್ ಬಿ ಅವರ ಗಮನಕ್ಕೆ ಇದನ್ನು ತೆಗೆದುಕೊಂಡು ಬಂದು ಶೀಘ್ರವೇ ಇವತ್ತು ಅಂತಹ ತಪ್ಪಿತಸ್ಥರ ವಿರುದ್ಧ ಪ್ರಕರಣವನ್ನು ದಾಖಲಿಸ್ತೀವಿ ಎನ್ನುವಂತಹ ಒಂದು ಮಾಹಿತಿಯನ್ನು ಇವತ್ತು ಒಂದು ಹೇಳಿಕೆಯನ್ನು ಇವತ್ತು ನ್ಯೂಸ್ 18 ಆ ಒಂದು ಕೃಷಿ ಅಧಿಕಾರಿಗಳು ನೀಡಿದ್ದಾರೆ. ಆದರೆ ಇದು ರಾಯಚೂರು ಜಿಲ್ಲೆಯಲ್ಲಿ ಈ ರೀತಿಯಾಗಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಹಣ ದುರ್ಬಳಕೆಯಾಗ್ತಕ್ಕಿರ್ತಕ್ಕಂಥದ್ದು ಅಂದರೆ ವಿಮೆಯ ಹಣ ದುರ್ಬಳಕೆಯಾಗ್ತಿರ್ತಕ್ಕಂತಹ ಪ್ರಕರಣ ಇದೇ ಮೊದಲೇನಲ್ಲ. ಈ ಮೊದಲು ಮಾನ್ವಿ ಮತ್ತು ಸಿರುವಾರ್ ಪಟ್ಟಣಗಳಲ್ಲೂ ಕೂಡ ನೂರಾರು ಸಂಖ್ಯೆಯ ರೈತರಿಗೆ ಅವರ ಹೆಸರಿನಲ್ಲಿ ಇವತ್ತು ನಾವು ಹೊಲವನ್ನು ಲೀಸ್ ತೆಗೆದುಕೊಂಡಿದ್ದೀವಿ ಎನ್ನುವಂತಹ ಒಂದು ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ವಿಮಾ ಕಂಪನಿಯ ಅಧಿಕಾರಿಗಳೊಟ್ಟಿಗೆ ಶಾಮೀಲಾಗಿ ಇವತ್ತು ಅಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಳ್ಳೆ ಹೊಡೆದಿದ್ದರು. ಅದೇ ರೀತಿಯಾಗಿ ಈಗಲೂ ಕೂಡ ಈಗ ದೇವದುರ್ಗ ತಾಲೂಕಿನ ಜಾಲಹಳ್ಳಿ, ಗಾಣದಾಳು ಮತ್ತು ದೇವದುರ್ಗ ಪಟ್ಟಣದ ಸುತ್ತಮುತ್ತಲ ಗ್ರಾಮಗಳ ರೈತರ ಒಂದು ವಿಮೆಯ ಹಣವನ್ನು ಕೂಡ ಇವತ್ತು ಈ ಒಂದು ಭ್ರಷ್ಟರು ಕೊಳ್ಳೆ ಹೊಡೆದಿದ್ದಾರೆ. ಇಂತಹವರ ವಿರುದ್ಧ ಕ್ರಿಮಿನಲ್ ಪ್ರಕರಣವಾಗುವುದರ ಜೊತೆಗೆ ಇವರಿಗೆ ಸೂಕ್ತವಾದಂತಹ ಕಾನೂನು ರೀತಿಯ ಪ್ರಕರಣ ಕೂಡ ದಾಖಲಾಗೋದ್ರ ಜೊತೆಗೆ ಇವರಿಗೆ ಸೂಕ್ತ ಕಾನೂನು ರೀತಿಯ ಶಿಕ್ಷೆಯಾಗಬೇಕು ಎನ್ನುವಂತಹ ಒಂದು ಒತ್ತಾಯ ಇವತ್ತು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಕೇಳಿಬರ್ತಾ ಇದೆ. ಇದರ ಜೊತೆಗೆ ಇವತ್ತು ಈ ರೀತಿಯಾಗಿ ಪ್ರಧಾನಮಂತ್ರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಗಳೇನಿದ್ದಾವೆ ಈ ಯೋಜನೆಗಳು ನೇರವಾಗಿ ಬಡ ರೈತರಿಗೆ ತಲುಪಬೇಕು ಎನ್ನುವಂತಹ ದೃಷ್ಟಿಕೋನದಿಂದ ಇವತ್ತು ಸರ್ಕಾರಗಳು ಯೋಜನೆಗಳನ್ನು ತಂದರೆ ಅದರ ಮಧ್ಯದಲ್ಲಿ ಇವತ್ತು ಈ ರೀತಿಯಾಗಿ ಮಧ್ಯವರ್ತಿಗಳ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡತಕ್ಕಂತಹ ಭ್ರಷ್ಟ ಜನರ ಪಾಲಾಗ್ತಿರ್ತಕ್ಕಂಥದ್ದು ನಿಜಕ್ಕೂ ಶೋಚನೀಯ. ಹಾಗಾಗಿ ಅನ್ನದಾತರ ಈ ಒಂದು ಹಣ ಇನ್ನು ಮುಂದಾದರೂ ಕೂಡ ಈ ರೀತಿಯಾಗಿ ದುರುಪಯೋಗ ಆಗದಂತೆ ಇವತ್ತು ತಡೆಗಟ್ಟಬೇಕಾದಂಥ ಮಹತ್ತರದ ಜವಾಬ್ದಾರಿ ಇವತ್ತು ಕಂದಾಯ ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳ ಮೇಲಿದೆ. ಇನ್ಮೇಲಾದರೂ ಕೂಡ ಈ ರೀತಿಯಾದಂಥ ಪ್ರಕರಣಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಈ ರೀತಿಯಾಗಿ ವಿಮೆ ಹಣ ದುರ್ಬಳಕೆಯಾಗದಂತೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.